हाय फ्रेंड्स, नानु निम्म डॉक्टर एन रंजित अरुण। इवत ना निम्गे ओंदु इंडियन फुड अंद्रे भारतदल्ले रेडी आगुवंतह ओंदु फुड ना रिव्यू माडी तोर्सोण अंत इदीनि। हागाद्रे बन्नि शुरु माडोण। ई फुड ना महत्व एनंतंद्रे नोडि कानिस्ता इदेयल्ल, ई फुड बंद्बिट्टु भारतदल्ले तयारागुवंत फुड इदागिदे, बेरे यावदे होरदेशदल्ली रेडी आगुवंत फुड इदल्ल। ई फुड ना नेम बंद्बिट्टु कानिस्ता इदे अंदुकोंतिदीनि, एबी न्यूट्रिफ्रो अंत ಕೆಳಗಡೆ ಕೊಟ್ಟಿದ್ದಾರೆ। ಕ್ವಾಲಿಟಿ ಫುಡ್ ಫಾರ್ ಡಾಗ್ಸ್ ಅಂತ ತುಂಬಾ ಒಳ್ಳೆ ಕ್ವಾಲಿಟಿ ಫುಡ್ ಇದು, ಕಡಿಮೆ ಬೆಲೆಗೆ ತುಂಬಾ ಒಳ್ಳೆ ಗುಣಮಟ್ಟದ ಫುಡ್ ಇದಾಗಿದೆ। ಸೋ ಇದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿ ಸುಮಾರು 1 ವರ್ಷ ಜಾಸ್ತಿ ಆಗಿದೆ, ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ। ಈ ಕಾರಣದಿಂದ ನಾನು ಇದರ ರಿಸಲ್ಟ್ ಅನ್ನು ಚೆಕ್ ಮಾಡಿದಾಗಿಂದನು ನನಗೆ ಇದನ್ನ ಬೇರೆವರಿಗೆ ತಿಳಿಸ್ಕೊಳ್ಳೋಣ ಹಾಗೆ ಈಗ ಅಂತ ಯೋಚನೆ ಮಾಡಿ ನಿಮ್ಮ ಡಾಗ್ಸ್ ಗೆ ಇದು ಯೂಸ್ ಆಗಬಹುದು। ತುಂಬಾ ಒಳ್ಳೆ ಫುಡ್ ಇದನ್ನ ಈಗ ನಾನು ರಿವ್ಯೂ ಮಾಡ್ತಾ ಇದೀನಿ, ನಿಮ್ಮ ಎದುರುಗಡೆ ಓಪನ್ ಮಾಡಬೇಕು ಅಂತ ಇದೀನಿ। ಒಂದು ನಿಮಿಷ ನೋಡಿ, ನಾನೊಂದು ಕತ್ತರಿ ತಗೊಂಡಿದ್ದೀನಿ ಇದನ್ನ ಓಪನ್ ಮಾಡ್ಲಿಕ್ಕೆ, ಅಂದ್ರೆ ನಿಮ್ಮ ಎದುರುಗಡೆನೇ ತೋರಿಸ್ತಾ ಇದೀನಿ। ಈ ಫುಡ್ ನ ಮತ್ತೊಂದು ಮಹತ್ವ ಏನಂತಂದ್ರೆ, ಈ ಫುಡ್ ಬಂದ್ಬಿಟ್ಟು ಎಲ್ಲಾ ಡಾಗ್ ಬ್ರೀಡ್ಗೂ ಹಾಕಬಹುದು, ಅಂದ್ರೆ ನಮ್ಮ ರಸ್ತೆ ಬದಿಯಲ್ಲಿ ಬೀದಿ ತಳಿಯ ಶ್ವಾನಗಳಿಗೂ ಹಾಕಬಹುದು, ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್, ಜರ್ಮನ್ ಶೆಫರ್ಡ್, ಇಟಿಸಿ ಮುಂತಾದ ತಳಿಗಳು, ಎಲ್ಲಾ ತಳಿಗಳಿಗೂ ಇದು ಹಾಕಿ ಅಂದ್ರೆ ಊಟಕ್ಕೆ ಆಹಾರವಾಗಿ ಕೊಡಬಹುದು। ಒಳ್ಳೆ ನ್ಯೂಟ್ರಿಷನ್ ಇದೆ ಇದರಲ್ಲಿ। ಇದರ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ। ಫಸ್ಟ್ ನೋಡಿ, ಸ್ಟಾರ್ಟ್ ಮಾಡ್ತಾ ಇದೀನಿ। ನೋಡಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ। ತುಂಬಾ ಚಿಕ್ಕ ಚಿಕ್ಕ ಕಾಳುಗಳು, ಅಂದ್ರೆ ಇದು ಜೂನಿಯರ್ ಗೋಸ್ಕರ ಮಾಡಿರುವಂತದ್ದು, ನಮ್ಮ ಪಪ್ಪಿ ಡಾಗ್ಸ್ ಗೋಸ್ಕರ। ಇದರ ಸ್ಮೆಲ್ ಹೇಗಿದೆ ಅಂತ ನೋಡಿ, ನಾನು ಒಂದ್ಸರಿ ನೋಡ್ತಾ ಇದೀನಿ, ಚೆಕ್ ಮಾಡ್ತಾ ಇದೀನಿ। ಹಾ, ಇದರ ಸ್ಮೆಲ್ ಬಂದ್ಬಿಟ್ಟು ಡಾಗ್ಸ್ ಗೆ ತುಂಬಾ ಇಷ್ಟ ಆಗುವಂತ ಸ್ಮೆಲ್ ಇದೆ ಇದರಲ್ಲಿ। ಸೋ ಎಲ್ಲಾ ಡಾಗ್ಸ್ ತುಂಬಾ ಇಷ್ಟಪಟ್ಟು ತಿನ್ನ ಚೆನ್ನಾಗಿ ತಿನ್ನಲಿಕ್ಕೆ ಇಷ್ಟಪಡ್ತವೆ, ತುಂಬಾ ಚೆನ್ನಾಗಿ ತಿಂತವೆ। ಇದರಲ್ಲಿ ಒಳ್ಳೆ ರೀತಿಯಾದಂತ ಸ್ಮೆಲ್ ಸಹಿತ ಇದೆ। ಅದವೇ ನಾವೆಲ್ಲ ಬ್ರೀಡ್ ನ ಡಾಗ್ಸ್ ಗೆ ಸಹಿತ ಟ್ರೈ ಮಾಡಿ ನೋಡಿದೀವಿ, ಒಳ್ಳೆ ರಿಸಲ್ಟ್ ಇದೆ। ನಿಮ್ಮ ಕಣ್ಣ ಎದುರುಗಡೆ ಸಹಿತ ಯಾವ ರೀತಿ ತಿಂತದೆ ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ। ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಚಿಕನ್ ವಿತ್ DHA ಅಂತ ಬರೆದಿದೆ ಇದರಲ್ಲಿ, ರಿಯಲ್ ಇಂಗ್ರೀಡಿಯಂಟ್ಸ್ ರೈಸ್ ಅಂಡ್ ಮಿಲ್ಕ್, ಬ್ಯಾಲೆನ್ಸ್ ಅಂಡ್ ನ್ಯೂಟ್ರಿಟಿವ್, ಹೆಲ್ತಿ ಸ್ಕಿನ್ ಅಂಡ್ ಕೋಟ್। ಹೆಲ್ತಿ ಸ್ಕಿನ್ ಅಂಡ್ ಕೋಟ್ ಅಂತಂದ್ರೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಹೆಲ್ತಿ ಸ್ಕಿನ್ ಅಂಡ್ ಕೋಟ್ ಅಂತಂದ್ರೆ ಡಾಗ್ ತುಂಬಾ ಉತ್ತಮವಾದಂತ ಆರೋಗ್ಯವನ್ನು ಹೊಂದಿರುತ್ತದೆ, ಮತ್ತೆ ಹಾಗೆ ಕೋಟ್ ಸಹಿತ ಅದರದ್ದು ಹೇರ್ಸ್ ಸಹಿತ ಚೆನ್ನಾಗಿ ಬರ್ತದೆ, ಸ್ಕಿನ್ ಚೆನ್ನಾಗಿರ್ತದೆ। ನಾವು ನಮ್ಮ ಕೆನಲ್ ಅಲ್ಲಿ ಆಮೇಲೆ ನಮ್ಮ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಚೆನ್ನಾಗಿ ಗೊತ್ತಿದೆ ಇದು ರಿಸಲ್ಟ್ ಬಗ್ಗೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ। ಒಂದು ರಿಟ್ರೀವರ್ ಇಂದ ನಿಮಗೆ ಅದಕ್ಕೆ ಫೀಡ್ ಮಾಡಿ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಬೆಳವಣಿಗೆ ಹೊಂದಿದೆ ಅಂತ ಸಹಿತ ಫೀಡ್ ಮಾಡಿದ್ದು ನೆಕ್ಸ್ಟ್ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ। ಆಮೇಲೆ ಸ್ಟ್ರಾಂಗ್ ಬೋನ್ಸ್, ನಮ್ಮ ಟ್ರೈನಿಂಗಿಗೆ ಅಂದರೆ ನಮ್ಮ ತರಬೇತಿಯಲ್ಲಿ ನಾವು ಡಾಗ್ಸ್ಗಳಿಗೆ ತರಬೇತಿ ನೀಡುವಾಗ ಬೋನ್ಸ್ ಸಹಿತ ಗಟ್ಟಿ ಆಗಬೇಕಾಗಿರುತ್ತೆ। ಸೊ ಈ ಫುಡ್ ಕೊಡೋದ್ರಿಂದ ನಮಗೆ ಗೊತ್ತಾಗಿದೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ, ತುಂಬ ಚೆನ್ನಾಗಿ ಬೆಳವಣಿಗೆ ಸಹಿತ ಆಗ್ತಾ ಇದೆ ಡಾಗ್ಸು। ಮತ್ತು ಇದರಲ್ಲಿ ಸ್ಪೆಷಲ್ ಆಗಿ ಬಂದ್ಬಿಟ್ಟು ಒಮೆಗಾ 3 ಮತ್ತು 6 ಇದರಲ್ಲಿ ಆಲ್ರೆಡಿ ಇದೆ। ಸೊ ಈ ಫುಡ್ನ ನಾವು ಎಲ್ಲ ಡಾಗ್ಸಿಗೂ ಹಾಕ್ಬೋದು, ಇದರಿಂದ ನಾನು ಸಹ ಇದರಿಂದ ನಾನು ರಿಸಲ್ಟ್ ಕಂಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಈ ಫುಡ್ಡು। ನೀವು ಸಹಿತ ಮನೆಯಲ್ಲಿ ಟ್ರೈ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ನೀವು ಈ ಫುಡ್ನ ಕೊಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆದರೆ ನಿಮ್ಮ ಡಾಗು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತಂದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು, ತುಂಬ ಒಳ್ಳೆ ಫುಡ್ ಆಗಿದೆ ಇದು। ಕೆಳಗಡೆ ನೋಡಿ 28% ಪ್ರೋಟೀನ್ ಇದೆ ಹಾಗೂ 14% ಫ್ಯಾಟ್ ಇದೆ, ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ। ಇದರ ಟ್ಯಾಲೋ ಬಂದ್ಬಿಟ್ಟು 0% ಇದೆ, ಇದೇನು ಟೆನ್ಷನ್ ಇಲ್ಲ। ಫೈಬರ್ ಬಂದ್ಬಿಟ್ಟು 4% ಇದೆ, ಮಾಯಿಶ್ಚರ್ ಬಂದ್ಬಿಟ್ಟು 10% ಇದೆ। ನೋಡಿ ಫ್ರೆಂಡ್ಸ್, ಇಲ್ಲಿ ಲ್ಯಾಬ್ರಡಾರ್ ಜಾತಿಯ ಶ್ವಾನ ಇದೆ, ಅದಕ್ಕೆ ನಾನು ನ್ಯೂಟ್ರಿಫ್ರೋ ಫುಡ್ನ ನಿಮ್ಮ ಎದುರುಗಡೆನೆ ಕೊಡ್ತಾ ಇದ್ದೀನಿ, ನೋಡಿ ತಗೊಳ್ತಾ ಇದ್ದೀನಿ। ನೋಡಿ ಫ್ರೆಂಡ್ಸ್, ನಾವು ಇದನ್ನೇ ಕೊಡೋದು ಈ ನಮ್ಮ ಲ್ಯಾಬ್ರಡಾರ್ ಜಾತಿಯ ಶ್ವಾನಕ್ಕೆ, ನೋಡಿ ಎಷ್ಟು ಇಷ್ಟಪಡ್ತೀನಿ ಅಂತ ನೋಡಿ ನೀವು, ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ, ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ತಿಂತಾ ಇದೆ। ನೋಡಿ ಟೇಲ್ ಸಹಿತ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತಿದ್ದೀನಿ, ಟೇಲ್ನ ತುಂಬ ತೋರಿಸ್ತಾ ಇದೆ, ಟೇಲ್ನ ಅದನ್ನಲ್ಲಿ ಪ್ರೀತಿಯಿಂದ ತಿಂತಾ ಇದೆ। ನೋಡಿ ಎಷ್ಟು ಪ್ರೀತಿಯಿಂದ ತಿನ್ನುತ್ತೆ ಅಂತ ನೋಡಿ ನೀವು, ನೋಡಿ ಗೋಲ್ಡನ್ ರಿಟ್ರೀವರ್ ತಳಿಯ ಶ್ವಾನ ಇದು। ಇದರ ಕೋಟು ಮತ್ತು ಕಲರ್ ನೋಡಿ ನಿಮಗೆ ಗೊತ್ತಾಗುತ್ತೆ, ಒಮೆಗಾ 3 ಮತ್ತು ಒಮೆಗಾ 6 ಇದರಲ್ಲಿರುತ್ತೆ। ನೀವು ಈಗಾಗಲೇ ನೋಡಿದ್ದೀರಾ ಡಾಗ್ಸ್ ಯಾವ ರೀತಿ ಇಷ್ಟಪಟ್ಟು ತಿಂತಾ ಇದೆ ಹಾಗೂ ಯಾವ ರೀತಿ ಕೋಟ್ ಬಂದಿದೆ ಡಾಗ್ ಇದು ಅಂತ।
ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ, ನಿಮಗೆ ಏನಾದರೂ ಇಷ್ಟ ಆಗಿ ಇದನ್ನು ನೀವು ಟ್ರೈ ಮಾಡಬೇಕು ನಿಮ್ಮ ಡಾಗ್ಸಿಗೆ ಅಂತಿದ್ರೆ ಈ ಎ ಬಿ ನ್ಯೂಟ್ರಿಫ್ರೋ ಡಾಗ್ ಫುಡ್ ಬಂದುಬಿಟ್ಟು ಎಲ್ಲಿ ಸಿಗ್ತದೆ ಅಂತೇಳಿ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಇದರ ಫುಡ್ ಬಗ್ಗೆ ತುಂಬ ಡೀಟೇಲ್ಸ್ ಆಗಿ ಹೇಳ್ತೀನಿ, ಈ ಫುಡ್ ಯಾವ ರೀತಿ ಏನೇನು ನಮಗೆ ಡಾಗ್ಸಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅದ್ರ ಬಗ್ಗೆ ಆ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.